ಪತ್ರಿಕಾಗೋಷ್ಠಿಯನ್ನ ನಾವು ಏರ್ಪಾಡು ಮಾಡಬೇಕಾದ್ರೆ ಕಾಂಗ್ರೆಸ್ ವಕ್ತಾರರಾದ ಲಕ್ಷ್ಮಣರವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವ್ರ ಬಗ್ಗೆ ಅವಹೇಳನಕಾರಿಯಾದಂತಹ ವಿಷಯಗಳನ್ನ ಪ್ರಸ್ತಾಪ ಮಾಡೋದ್ರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಇವತ್ತು ಏರ್ಪಾಡು ಮಾಡಬೇಕಾಯ್ತು. ಏಕೆಂದ್ರೆ ಸರ್ವೇ ಸಾಮಾನ್ಯವಾಗಿ ನಾವುಗಳು ಇಲ್ಲಿ ಎಲ್ಲರೂ ಪ್ರಬುದ್ಧರಿದ್ದಾರೆ, ರಾಜಕೀಯವಾಗಿ ಎಲ್ರಿಗೂ ಅನುಭವ ಇದೆ ಮತ್ತೆ ಸಾಕಷ್ಟು ಅನುಭವನೂ ಆಗಿದೆ. ಆದರೆ ಇವರು ಏನು ಲಕ್ಷ್ಮಣರವರು ಪತ್ರಿಕಾ ಒಂದು ವರದಿಗಾರರು ಅಂತೇಳಿ ವಕ್ತಾರರು ಅಂತೇಳಿ ಇಲ್ಲದ ಸಲ್ಲದ ಮಾತುಗಳನ್ನಾಡಿ ಏನು ಇವತ್ತು ಸರ್ಕಾರ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ 6ನೇ ಗ್ಯಾರಂಟಿಯನ್ನು ತಾವು ಲಕ್ಷ್ಮಣರವರು ಪಡೆಯೋಕ್ಕೋಸ್ಕರ ಇಂಥ ಒಂದು ಮಾತುಗಳನ್ನ ಆಡಿ ಏನು ಲೀಡರ್ಗಳು ಮುಖಂಡಗಳನ್ನ ಸಭಾಷ್ಕಿರಿನ ಪಡೆಯೋಕ್ಕೋಸ್ಕರ ಈ ಥರ ಮಾತಾಡ್ತಾ ಇದ್ದಾರೆ ಹೊರತು ಅದು ಏನು ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿ ಮಾತಾಡಬೇಕು. ಯಾವ್ದು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ನಮ್ಮ ಪಕ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ದೇವೇಗೌಡರನ್ನ ಸೇರಿಸಿ 3 ಬಾರಿ ಮುಖ್ಯಮಂತ್ರಿಗಳಾಗಿರೋರನ್ನ ನಾವು ಪಕ್ಷದಲ್ಲಿ ಹೆಂಗ್ ನಡ್ಕೊಳ್ಬೇಕು, ಯಾವ ರೀತಿ ಮಾತಾಡಬೇಕು, ಸಮಾಜದಲ್ಲಿ ಯಾವ ರೀತಿ ನಾವು ಹೇಳಿಕೆಗಳನ್ನ ಕೊಡಬೇಕು ಅನ್ನೋದನ್ನ ನಮ್ಗೆ ಇದರಲ್ಲಿ ಮುಖಂಡರುಗಳು ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಲಕ್ಷ್ಮಣ್ನವರಿಂದ ನಾವೇನು ಹೇಳಿಸ್ಕೊಂಡು ಪಡಿಬೇಕಾದಂತ ಅವಶ್ಯಕತೆ ನಮ್ಗಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ತರ, ನಮ್ಗೆಲ್ಲ ಥ್ರೆಟನ್ ಇದೆ, ನಮ್ಗೆ ಬಹಳ ರಕ್ಷಣೆ ಕೊಡಬೇಕು ಅಂತ ಹೇಳಿ ಬೇಡ್ಕೊಂಡಿದ್ದಾರೆ. ಮಾತಾಡಿರೋರೇ ಲಕ್ಷ್ಮಣ್ಣವರು. ಇದು ಎಷ್ಟು ವಿಪರ್ಯಾಸ ಅಂತ ಹೇಳಿದ್ರೆ ನೀವೇ ಊಹಿಸ್ಬೋದು. ನಾವು ಯಾವತ್ತೂ ಕೂಡ ಯಾವುದೇ ನೀವು ಬಹುಶಃ ನಾವು ಇಲ್ಲೆಲ್ಲ 10 ವರ್ಷ 5 ವರ್ಷ 8 ವರ್ಷ ಆಗಿರೋ ನಾವು ಪಕ್ಷದಲ್ಲಿ ಪದಾಧಿಕಾರಿಗಳಾಗಿದ್ದೀವಿ, ಯಾವತ್ತೂ ಕೂಡ ನಾವು ಪಕ್ಷದ ಒಂದು ಚಿಂತನೆಯನ್ನ ಮಾಡಿಕೊಂಡು ಪಕ್ಷದ ದುಡಿಮೆಗೆ ನಾವು ಕಾರಣರಾಗಿದ್ದೀವಿ ಹೊರತು ಯಾರನ್ನೇ ಬೊಯ್ಯೋದ್ರಲ್ಲಾಗ್ಲಿ ಯಾರನ್ನೇ ತಗೊಳ್ಳೋದ್ರಲ್ಲಾಗ್ಲಿ ಯಾರು ಬೇರೆ ಒಂದು ಅವಹೇಳನಕಾರಿಯಾದ ಮಾತುಗಳನ್ನ ಆಡೋದಕ್ಕೆ ನಾವು ಸೀಮಿತವಾಗಿಲ್ಲ. ನಾವು ಏಕೆಂದ್ರೆ ನಾವು ಪಕ್ಷದ ಸಂಘಟನೆಗೆ ಜನಗಳನ್ನ ಒಂದು ಪ್ರೀತಿ ವಿಶ್ವಾಸದಲ್ಲಿ ಮನವೊಲಿಸಿ ನಾವು ಗೆದ್ದು ಬರಬೇಕು ಅನ್ನೋದು ಚಿಂತನೆ ಇದೆಯೋ, ಇನ್ನೊಬ್ಬರನ್ನ ಬೈದಿ ಅವ್ರನ್ನ ನಾವು ಬೇರೆ ಬೇರೆ ಅವರ ಮುಖಂಡರುಗಳನ್ನ ಸಭಾಷ್ಕಿರಿ ಪಡೆಯೋಕ್ಕೋಸ್ಕರ ಇದಲ್ಲ. ಇದು ಲಕ್ಷ್ಮಣ್ ಮಾಡ್ತಿರೋದೇ ಅಷ್ಟೇ, ಎಲ್ಲ ಪ್ರತಿಯೊಂದಕ್ಕೂ ಸಣ್ಣ ಪುಟ್ಟ ವಿಷಯಗಳಿಗೆ ಅವರು ಎಲ್ಲರನ್ನ ನಿಂದನೆ ಮಾಡೋದು ಬೈಯೋದು ಇದೇ ಮಾಡೋ ಕೆಲಸ. ಕೊನೆ ಕಂಪ್ಲೇಂಟ್ ನಮ್ಮ ಅವರ ವಿರುದ್ಧವೇ ಕೊಡೋದು, ನಮ್ಗೆ ರಕ್ಷಣೆ ಬೇಕು ಅಂತೇಳಿ ಮಾತಾಡೋರೇ ಲಕ್ಷ್ಮಣ್ಣು, ಆಡ್ರದೇ ಅವರು. ಅವರೇ ಅವರ ನಾಚಿಕೆ ಪಟ್ಕೋಬೇಕು ಅವರ ಇದಕ್ಕೆ ಬದ್ಧಿ ಭ್ರಮಣೆ ಯಾರಿಗಾಗಿದೆ ಅನ್ನೋದನ್ನ ನಾವು ಇವತ್ತು ಚಿಂತನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಆದ್ರಿಂದ ಇದು ಎಷ್ಟು ವಿಪರ್ಯಾಸ ಅನ್ನೋದನ್ನ ನೀವು ಪತ್ರಿಕಾ ಧರ್ಮದ ಇರೋರು ಕೂಡ ನೀವು ಚಿಂತನೆ ಮಾಡ್ಬೋದು. ಆದ್ರಿಂದ ಇಂಥ ಹೇಳಿಕೆ ಕೊಡೋದ್ರಿಂದ ನಮ್ಗೇನು ಕುಮಾರಣ್ಣನ ಗೌರವಕ್ಕೆ ಧಕ್ಕೆ ಬರಲ್ಲ, ದೇವೇಗೌಡರ ಪಕ್ಷಕ್ಕೆ ಧಕ್ಕೆ ಬರಲ್ಲ. ಆದ್ರೆ ನಮ್ಮ ಪಕ್ಷದಲ್ಲಿ ಎಲ್ಲಾ ಮುಖಂಡರುಗಳು ಕೂಡ ಸರಿಯಾದ ರೀತಿ ನಡ್ಕೋತಾ ಇದ್ದಾರೆ. ಅದರಿಂದ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಕ್ಕಿದೆ, ಹಕ್ಕಿದೆ ಅಂತ ಹೇಳಿದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡೋದ್ರಲ್ಲಿ ಅದು ಏನೂ ಇಲ್ಲ, ಅದ್ರಲ್ಲಿ ಅರ್ಥ ಇರಲ್ಲ. ಅದರಿಂದ ಜನನು ತೂಕ ಮಾಡ್ತಾರೆ ಯಾರು ಹೆಂಗ್ ನಡ್ಕೋತಾ ಇದ್ದಾರೆ ಅನ್ನೋದನ್ನ ಜನ ತೂಕ ಮಾಡಿ ಅದು ಮತ ಚಲಾಯಿಸೋಕೆ ಅವ್ರಿಗೆ ಹಕ್ಕಿದೆ. ಆದ್ರೆ ಮಾತಾಡಿದ ತಕ್ಷಣ ಒಬ್ರು ಬೈದ ತಕ್ಷಣ ಅವ್ರು ದೊಡ್ಡ ಮನುಷ್ಯರಾಗ್ತಾರೆ ಅಂತ ತಿಳ್ಕೊಂಡ್ರಿದ್ರೆ ಅವ್ರಿಗೆ ನಿಜವಾಗ್ಲೂ ಲಕ್ಷ್ಮಣ್ಣವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ನಾವಾದ್ರೂ ಅನ್ಬೇಕಾಗತ್ತೆ. ಆದ್ರಿಂದ ಇವರೇ ಮಾತಾಡ್ಬಿಟ್ಟು ಇವರೇ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡೋದ್ಬಿಟ್ಟು ಕೊನೆಗೆ ಹೋಗಿ ಕಂಪ್ಲೇಂಟ್ ನ ರಕ್ಷಣೆ ಕೇಳಿರೋದು ಎಷ್ಟು ವಿಪರ್ಯಾಸ ಅಂತ ಹೇಳಿದ್ರೆ ಈಗ ನಗಬೇಕು ಅಳಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಲಕ್ಷ್ಮಣ್ಣ ಇನ್ಮೇಲಾದ್ರು ಅವರು ಈ ತರ ಮಾತುಗಳನ್ನ ಆಡದೆ ಏನೋ ಅಧಿಕಾರ ಲಾಭ ಪಡೆಯೋಕ್ಕೋಸ್ಕರ ಈ ಒಂದು ಚಿಂತನೆಯನ್ನ ಬಿಟ್ಬಿಟ್ಟು, ಯಾಕೆಂದ್ರೆ 6ನೇ ಗ್ಯಾರಂಟಿ ಏನೋ ಕೊಡ್ತೀನಿ ಅಂತ ಲಕ್ಷ್ಮಣ್ ಅವ್ರಿಗೆ ಹೇಳಿರ್ಬೋದು. ಬಹುಶಃ ಅವರ ಮುಖಂಡರುಗಳು ನೀನ್ ಏನ್ ಬೇಕಾದ್ರು ಬೈತಾ ಇರೋ, ನಾನು ನಿನಗೇನಾರ ಮಾಡ್ಕೊಡ್ತೀನಿ ಅಂತ ಹೇಳಿ 5 ಗ್ಯಾರಂಟಿ ಆಗಿದೆ. ಈಗ 6ನೇ ಗ್ಯಾರಂಟಿ ಬಹುಶಃ ಲಕ್ಷ್ಮಣ್ ಅವ್ರಿಗೆ ಕೊಟ್ಟಿರ್ಬೋದು ಅಂತ ನಾನು ಅನಿಸ್ತದೆ. ಇದೆಲ್ಲ ಮಾತಾಡೋದು ನೋಡಿದ್ರೆ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮುಖಂಡರುಗಳನ್ನ, ಯಾಕೆಂದ್ರೆ ಯಾವ್ದೋ ಬೋರ್ಡೋ ಇಲ್ಲಾಂದ್ರೆ ಯಾವ್ದೋ ಟಿಕೆಟ್ ಕೇಳಿರ್ಬೋದು, ಅದಕ್ಕೆ ನೀವು ಬೈಯಪ್ಪ ಅಂತ ಏನಾರ ಮುಖಂಡಗಳೇ ಇವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದಾರ ಅಂತ ನಮ್ಗೆ ಭಾವನೆ ಬರ್ತದೆ. ಆದ್ರಿಂದ ನಾವು ಎಲ್ಲ ತಿಳುವಳಿಕೆ ಇರೋರು, ಎಲ್ಲ ನಮ್ಗೆ ಅನುಭವ ಇದೆ. ಅದರಿಂದ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಮಾತಾಡಬೇಕು ಅಂತ ಅವ್ರು ಮಾತಾಡಿದ್ರು ಅಂದ್ರೆ ನಮ್ಮನ್ನ ನಾಲ್ಗೆನು ಹೊಲ್ಸ್ ಮಾಡಕ್ಕೆ ನಾವು ಇಷ್ಟಪಡೋದಿಲ್ಲ. ಆದ್ರಿಂದ ಲಕ್ಷ್ಮಣ್ಣವರು ದೊಡ್ಡ ಮನುಷ್ಯ ಆಗಲ್ಲ, ಅವ್ರೇನು ಈ ತರ ಮಾತಾಡೋದ್ರಿಂದ ಇವತ್ತು ಅನ್ಪಾರ್ಲಿಮೆಂಟ್ರಿ ವರ್ಡ್ ಉಪಯೋಗಿಸ್ಕೊಳ್ಳೋದ್ರಿಂದ ಏನು ಅವ್ರು ದೊಡ್ಡ ಮನುಷ್ಯರು ಅಂತ ಹೇಳಲ್ಲ, ಅವ್ರು ಲೀಡರ್ ಆಗಕ್ ಆಗಲ್ಲ. ಇನ್ನು ಈ ತರ ಮಾತಾಡ್ತಾ ಇದ್ರೆ ಇನ್ನು 10 ವರ್ಷ ಅಲ್ಲ, ಅವ್ರು ಇರೋ ತನಕ ಅವ್ರು ಲೀಡರ್ ಆಗಕ್ ಆಗಲ್ಲ. ಆದ್ರಿಂದ ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ಅವರು ಇನ್ಮೇಲಾದ್ರೂ ಸರಿಯಾದ ರೀತಿ ಯಾವ್ದಾರ ಮಾತಾಡ್ಬೇಕಾದ್ರೆ ಒಂದು ಹೇಳಿಕೆ ಕೊಡ್ಬೇಕಾದ್ರೆ ಸರಿಯಾದ ರೀತಿ ಮಾಡ್ಕೊಳ್ದೆ ಹೋದ್ರೆ ಇನ್ ಮುಂದೆ ನಾವು ಅವ್ರ ಮೇಲೆ ಅವ್ರ ವಿರುದ್ಧವಾಗಿ ಉಗ್ರ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಈ ಸಭೆ ಮುಖಾಂತರ ಅವರಿಗೆ ತಿಳಿದುಕೊಳಿಸಿಕೊಳ್ತೀವಿ.